ಪ್ರಸಾದ್ ಅವರಿಂದ ಸತತ 16 ದಿನ ಕೊರೋನಾ ಸೋಂಕಿತರಿಗೆ ಉಚಿತ ಊಟ ಅನಾಥಾಶ್ರಮಕ್ಕೆ ಆಹಾರ ದಿನಸಿ ವಿತರಣೆ ತಮ್ಮ ತಾಯಿಯವರ ನಿಧನದ ನಡುವೆಯೂ ತಮ್ಮ ಸಾಮಾಜಿಕ ಕರ್ತವ್ಯಗಳನ್ನು ಮುಂದುವರಿಸಿಕೊಂಡು ಬಂದಿರುವ ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮುಖಂಡ ಗುರುಪ್ರಸಾದ್ ಜಿ ಅವರು ಅನಾಥಾಶ್ರಮಕ್ಕೆ ಆಹಾರ ದಿನಸಿ ಮತ್ತು ಅಗತ್ಯ ವಸ್ತುಗಳನ್ನು ನೀಡಿದರು ಹಾಗೆಯೇ ಲಾಕ್ ಡೌನ್ ನಿಂದ ಸಂಕಷ್ಟದಲ್ಲಿರುವ ಬಡವರಿಗೆ ಫುಡ್ ಕಿಟ್ ಗಳನ್ನು ವಿತರಿಸಿದರು ಕಳೆದ ಭಾನುವಾರ ನಿಧನರಾದ ಗುರುಪ್ರಸಾದ್ ತಾಯಿ ಅವರ ವೈಕುಂಠ ಸಮಾರಾಧನೆ ಇದೇ ಗುರುವಾರ ನಡೆಯಲಿದೆ ಎಂದು ಅವರ ಕುಟುಂಬದ ಮೂಲಗಳು ತಿಳಿಸಿವೆ ಕಾರ್ಯಕಾರಿ ಸಂಪಾದಕರು ಚಿಕ್ಕರಸು ಹುಲ್ಲೂರು ನಾನು ಅಕ್ಷತಾ ಭಟ್ ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಮುಂದಾಜನ ನೇತೃತ್ವದಲ್ಲಿ ಸತತವಾಗಿ 16 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಆಗಿದ್ದಂತ ವ್ಯಕ್ತಿಗಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚನ್ನ ಮನೆಗೆ ಸರ್ವಿಸ್ ಕೊಟ್ಟಿದ್ದೀವಿ ಇಷ್ಟು ದಿನ ಇವತ್ತು ಆ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಇದ್ದೀವಿ ಈ ಏನು ಪ್ರೋಗ್ರಾಂ ಮಾಡೋದಕ್ಕೆ ನನ್ನ ಯಾರ್ಯಾರು ಸಹಾಯ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ತುಂಬ ಎಫರ್ಟ್ ಹಾಕಿದ್ದೀರಾ ತುಂಬ ಕೆಲಸ ಮಾಡಿದ್ದೀರಾ ನೀವೆಲ್ಲರೂ ಇಲ್ಲದೆ ಇದೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ಮತ್ತು ಇವತ್ತು ಒಂದು ಸಣ್ಣದೊಂದು ಕಾರ್ಯಕ್ರಮ ಒಂದು ಆಶ್ರಮಕ್ಕೆ ಹೋಗಿ ಕೆಲವೊಂದು ಮಕ್ಕಳಿಗೋಸ್ಕರ ಬ್ರಷ್ ಮತ್ತೆ ಅಕ್ಕಿ ಬೇಳೆ ಅದಂತ ಬೇಕಾದಂತ ಏನೋ ಎಲ್ಲ ಐಟಮ್ಗಳನ್ನ ತಗೊಂಡೋಗ್ತಾ ಇದ್ದೀವಿ ನಾವು ಇಷ್ಟು ಜನ ಹೋಗಿ ಕೊಟ್ಕೊಳಕ್ ಹೋಗ್ತಾ ಇದ್ದೀವಿ ಇದೊಂದು ಸಣ್ಣ ಕಾರ್ಯ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಅಪ್ರಿಸಿಯೇಷನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಎಲ್ಲ ನನ್ನ ಸ್ನೇಹಿತರು ಯಾರ್ಯಾರು ನನಗೆ ಇದಕ್ಕೆ ಸಹಾಯ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಈ ಸಂಪೂರ್ಣ ನ್ಯೂಸ್ ಅಂತ ಚಾನೆಲ್ ಓಪನ್ ಆಗಿದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ